ಬಂಡಳ್ಳಿ ದೊಡ್ಡ ಬಂಡೆ ಮೇಲೆ 150 ಮನೆಗಳನ್ನು ಒಳಗೊಂಡಂತ ಒಂದು ಗ್ರಾಮ ಮುಳಬಾಗಲು ತಾಲೂಕು ಬಂಡಳ್ಳಿ ಗ್ರಾಮ ಒಂದು ಕಾಲದಲ್ಲಿ ಗ್ರಾಮದಲ್ಲಿ 150 ಮನೆ ಇತ್ತು ಆದರೆ ದುರದೃಷ್ಟವಶಾತ್ ಇವತ್ತು ಈ ಗ್ರಾಮದಲ್ಲಿ ಇರುವಂತವರೆಲ್ಲ ಭಯಪಟ್ಟು ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ಅಕ್ರಮವಾಗಿ ತೆರೆದಿರುವಂತ ಜಲ್ಲಿ ಕ್ರಷರ್ ಈ ಕ್ರಷರ್ ಇಂದ ಭಯಪಟ್ಟು ಜನ ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನಾಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ ಒಂದು ವರ್ಷಕ್ಕೆ ಮೊದಲು ಬಂಡಳ್ಳಿ ಗ್ರಾಮದ ಎಲ್ಲ ಸಮುದಾಯದವರು ಸೇರಿ ನಮ್ಮ ಗ್ರಾಮನ ನಾಶ ಮಾಡ್ತಾ ಇದ್ದಾರೆ ಅಕ್ರಮವಾಗಿ ಕ್ರಷರ್ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ನಮಗೆ ಫೋನ್ ಮಾಡಿ ಅಲ್ಲಿ ಕರೆಸ್ಕೊಳ್ತಾರೆ ಈ ಗ್ರಾಮದಲ್ಲಿರುವಂತ ಮನೆಗಳೆಲ್ಲ ಬಂಡೆ ಮೇಲೆ ಕಟ್ಟಿರುವಂಥದ್ದು ಬಂಡೆ ಏನಾದರೂ ಒಡೆದ್ರೆ ನಮ್ಮ ಮನೆಗಳೆಲ್ಲ ಬಿದ್ದೋಗುತ್ತೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಅಂತ ಗ್ರಾಮಸ್ಥರೆಲ್ಲ ನಮ್ಮನ್ನು ಗ್ರಾಮಕ್ಕೆ ಕರೆಸ್ಕೊಳ್ತಾರೆ ಕ್ರಷರ್ ಉದ್ಘಾಟನೆ ಆಗುವಂಥ ಸಮಯದಲ್ಲಿ ಅದನ್ನು ಮಾಡಬಾರ್ದು ಇದು ಜನಕ್ಕೆ ಮಾರಕವಾಗಿದೆ ದಯವಿಟ್ಟು ನಿಲ್ಲಿಸಿ ಅಂತ ನಾವು ಕ್ರಷರ್ ಮಾಲೀಕರ ವಿರುದ್ಧ ಪ್ರತಿಭಟನೆ ಕೂತ್ಕೊಂತೀವಿ ಎಲ್ಲ ಮಹಿಳೆಯರು ಎಲ್ಲರೂ ಸೇರ್ಕೊಂಡು ಯಾಕಂದ್ರೆ ಕ್ರಷರ್ ಏನಾದರೂ ಆದರೆ ಒಂದು ಬಾಂಬ್ ಬ್ಲಾಸ್ಟ್ ಆದರೆ ಎಲ್ಲ ಮನೆಗಳು ಬಿದ್ದೋಗುತ್ತೆ ಅಂತ ಮಾನ್ಯ ಸಂಸದರು ಕ್ರಷರ್ ಕಂಪನಿಗಳವರ ಹತ್ರ ಸಮಥಿಂಗ್ ಮಾತಾಡಿಕೊಂಡು ಈ ಬಂಡಳ್ಳಿ ಗ್ರಾಮಕ್ಕೆ ಈ ದುಸ್ಥಿತಿ ತಂದರು ಮೈನ್ಸ್ ಆಫೀಸರ್ ಷಣ್ಮುಖ ಮೇಳೋದು ಒಂದ್ ನಿಮಿಷ ಮೈನ್ಸ್ ಆಫೀಸರ್ ಷಣ್ಮುಖ ಮೇಳೋ ಅಂತದ್ದು ಅವ್ರು ಸತ್ತೋಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಆಮೇಲೆ ಜಿಲ್ಲಾ ಜನಪ್ರತಿನಿಧಿ ಎಂಪಿ ಅವ್ರು ಹೇಳೋದೇನಂದ್ರೆ ಇಲ್ಲಿ ಕುಕ್ಕೊಂಡಿರೋರ್ನೆಲ್ಲ ಅರೆಸ್ಟ್ ಮಾಡ್ರಿ ಅಂತ ಆಫೀಸರ್ ಇನ್ನೇನು ಕ್ರಷರ್ ನಿಲ್ಲಿಸ್ತಾರೆ ಬಂಡಳ್ಳಿ ಗ್ರಾಮ ಉಳಿಯುತ್ತೆ ಅಂತ ನಾವೆಲ್ಲ ಸಂತಸವಾಗಿರುವಂಥ ಸಮಯದಲ್ಲಿ ಮತ್ತೊಂದು ದೊಡ್ಡ ಆಘಾತ ಎದುರಾಗುತ್ತೆ ಅದೇನು ಅಂದರೆ ಮಾನ್ಯ ಸಂಸದರು ನಾವು ಹೋರಾಟಕ್ಕೆ ಮುಖಂಡತ್ವ ಹೊಂದಿಕೊಂಡಿದ್ದ 9 ಜನರನ್ನ ಅರೆಸ್ಟ್ ಮಾಡಿಸ್ತಾರೆ ನೋಡಿ ಇಲ್ಲಿ ನಾನು ಅರೆಸ್ಟ್ ಆಗ್ತಾ ಇರೋದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ನಮ್ಮ ಬಡ ಜನರಿಗೋಸ್ಕರ ಅವ್ರ ಮನೆಗಳನ್ನ ಉಳಿಸೋದಕ್ಕೋಸ್ಕರ ನಮ್ಮನ್ನು ಅರೆಸ್ಟ್ ಮಾಡಿದಾಗ ಆ ಗ್ರಾಮದ ಮಹಿಳೆಯರು ಪೊಲೀಸ್ ವಾಹನಕ್ಕೆ ಅಡ್ಡವಾಗಿ ಮಲಗಿ ಪ್ರತಿಭಟನೆ ಮಾಡ್ತಾರೆ ಆದರೂ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಪ್ರಕರಣ ಕೂಡ ದಾಖಲಾಗುತ್ತೆ ನಾವಲ್ಲಿ ಕುತ್ಕೊಂಡು ಹೋರಾಟ ಮಾಡಿದಷ್ಟೊತ್ತು ಯಾವುದೇ ಬಾಂಬ್ ಬ್ಲಾಸ್ಟ್ ಮಾಡಿದ್ದಿಲ್ಲ ಯಾವುದೇ ಕಲ್ಲು ಹೊಡೆದಿದ್ದಿಲ್ಲ ನಮ್ಮನ್ನು ಅರೆಸ್ಟ್ ಮಾಡಿಸಿದ ತಕ್ಷಣ ಅಲ್ಲಿ ಕ್ರಷರ್ ಸ್ಟಾರ್ಟ್ ಮಾಡಿ ಅಲ್ಲಿದ್ದಂಥ ಪೂರ್ತಿ ಬಂಡೆನ ಈಗ ನಾಶ ಮಾಡಿದ್ದಾರೆ ಈಗ ನಾವು ಹೋರಾಟ ಮಾಡ್ತಾ ಇದ್ದಂಥ 9 ಜನರ ಮೇಲೆ ಪ್ರಕರಣ ದಾಖಲು ಮಾಡಿಸಿ ಅಲ್ಲಿ ಹೋರಾಟನೇ ಮಾಡದಿರೋ ಥರ ಮಾಡಿಬಿಟ್ರು ಬಿಜೆಪಿ ಸರ್ಕಾರ ಈಗ ಆ ಊರಿನ ದುಸ್ಥಿತಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಅನಾಹುತ ಅಂದರೆ ಅನಾಹುತ ಭಾರಿ ಅನಾಹುತ ಆಗಿದೆ ಮಕ್ಕಳಿಗೆ ನಿನ್ನೆ 5 ಗಂಟೆಯಲ್ಲಿ ಬ್ಲಾಸ್ಟ್ ಮಾಡಿದವ್ರೆ ಮನೆ ಹೇಗಿದ್ರು ಕೂಡ ನಿಲ್ಲಕ್ಕಾಗ್ತಾ ಇಲ್ಲ 5 ನಿಮಿಷ ಆಗಿದ್ರೆ ನಾನು ಮಗು ಇಲ್ಲ ಸ್ಪಾಟಲ್ಲಿ ಆ ಕಲ್ಲು ಬಂದಿದ್ದರೆ ಸ್ಪಾಟಲ್ಲಿ ಹೋಗ್ತಾ ಇದ್ರಿ ನೋಡಿ ಈ ಥರ ಬಂಡೆಗಳು ಬಂದು ಮನೆ ಮೇಲೆ ಬೀಳ್ತಾ ಇರೋದಕ್ಕೆ ಪಾಪ ಬಂಡಳ್ಳಿ ಗ್ರಾಮದ ಸುಮಾರು ಕುಟುಂಬಗಳು ಜೀವ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮನೆಗಳನ್ನೇ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ ಇನ್ನು ಈ ವಿಚಾರದಲ್ಲಿ ನಾವು ಹೋರಾಟ ಮಾಡಿದಂಥ 9 ಜನರ ಮೇಲೂ ಕೇಸ್ ದಾಖಲು ಮಾಡಿ ನಾವು ಕೋರ್ಟ್ಗೆ ಓಡಾಡ್ತಾ ಇದ್ದೀವಿ ಬಿಜೆಪಿ ಸರ್ಕಾರ ತುಂಬ ದೊಡ್ಡ ದುರಂತನ ಈ ಗ್ರಾಮಕ್ಕೆ ತಂದುಬಿಡ್ತು ಮಾನ್ಯ ಕೋಲಾರ ಜಿಲ್ಲಾ ಸಂಸದರನ್ನು ನಂಬಿಕೊಂಡು ಈ ಗ್ರಾಮಸ್ಥರೆಲ್ಲ ಓಟ್ ಮಾಡಿದ ಕಾರಣಕ್ಕೆ ಈ ಗ್ರಾಮಸ್ಥರಿಗೆಲ್ಲ ದೊಡ್ಡ ಅನಾಹುತನ ತಂದು ಕೊಟ್ಬಿಟ್ರು ಮುನಿಸ್ವಾಮಿ ಅವರು ಈಗ ನಾವು ನಂಬ್ಕೊಂಡಿರೋವಂಥದ್ದು ಕಾಂಗ್ರೆಸ್ ಸರ್ಕಾರನ ದಯವಿಟ್ಟು ಈ ವಿಡಿಯೋನ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ತಲುಪಿಸ್ಬೇಕು
ಆದಷ್ಟು ಬೇಗ ಇಲ್ಲಿ ನಡೀತಾ ಇರೋಂಥ ಕ್ರಷರ್ಸು ಸ್ಟಾಪ್ ಆಗಬೇಕು. ಬಂಡಳ್ಳಿ ಗ್ರಾಮದಲ್ಲಿ ಉಳಿದಿರೋಂಥ ಮನೆಗಳನ್ನಾದರೂ ಎಲ್ಲರೂ ಸೇರಿಕೊಂಡು ಉಳಿಸ್ಬೇಕು ಅಂತ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರಲ್ಲಿನೂ ಮನವಿ ಮಾಡ್ತಾ ಇದ್ದೀನಿ. ಜೈ ಭೀಮ್.